ಲಿಂಗಸುಗುರು ಪಟ್ಟಣಕ್ಕೆ ವಾರದ 7 ದಿನಗಳಲ್ಲಿ ದಿನದ 24 ಗಂಟೆಯೂ ಕುಡಿಯುವ ನೀರು ಪೂರೈಕೆ ಮಾಡುವ ಅಮೃತ ಯೋಜನೆ ಅಡಿ 100 ಕೋಟಿ ರೂಪಾಯಿ ಹಣ ಮಂಜೂರಾಗಿದೆ ಎಂದು ಶಾಸಕ ಡಿಎಸ್ ಹುಲಗೇರಿ ತಿಳಿಸಿದರು. ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ಕಾಳಾಪುರ ಬಳಿಯ ಕೆರೆಯಿಂದ ಪಟ್ಟಣಕ್ಕೆ ಕುಡಿಯುವ ನೀರು ಪೂರೈಕೆ ಮಾಡಲು 220 ಕೋಟಿಯ ವಿಸ್ತೃತ ಯೋಜನಾ ವರದಿಗೆ ಅನುಮೋದನೆ ನೀಡಿದೆ. ಅದರಂತೆ 100 ಕೋಟಿ ರೂಪಾಯಿ ಅನುದಾನ ತಕ್ಷಣವೇ ಬಿಡುಗಡೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ದೇಶದ ಪ್ರಧಾನಮಂತ್ರಿ ಅವರು ಅಮೃತ ಯೋಜನೆ ಘೋಷಣೆಯನ್ನು 11/11 2022 ಒಂದು ನಮ್ಮ ರಾಜ್ಯಕ್ಕೆ ಬಂದು ಈ ಅಮೃತ ಯೋಜನೆಯನ್ನ ನಮ್ಮ ಲೋಕಾರ್ಪಣೆ ಮಾಡ್ತಾರೆ. ಆ ಲೋಕಾರ್ಪಣೆಯಲ್ಲಿ ನಮ್ಮ ಒಂದು ಲಿಂಗಸೂರು ಸಿಟಿ ಕುಡಿಯುವ ನೀರಿನ ಒಂದು ಈಗಾಗಲೇ 100 ಕೋಟಿ ರೂಪಾಯಿಯನ್ನ ಬಿಡುಗಡೆಯನ್ನು ಮಾಡಿ ಇದು ಇವತ್ತು ನಮ್ಮ ಅದು ಒಂದು ಕೈ ಸೇರಿದೆ. ಅದು ನಮ್ಮ ಏನ್ ಬೋರ್ಡ್ ಎಲ್ಲ ಮಂಜೂರಾಗಿ ಒಂದು ಇದನ್ನ ಆಗ್ಬೇಕು ಅಷ್ಟೇ ಇದಾಗ್ತು ಜೀವ ಒಂದು ಆಗಿ ಅಂತಂದ್ರೆ ಟೆಂಡರ್ ಕರೆದು ಇವತ್ತು ನಮ್ಮ 220 ಕೋಟಿ ರೂಪಾಯಿ ಮಂಜೂರು ಆದಂತ ಒಂದು ಡಿಪಿಆರ್ ಅನ್ನ ಈಗ ಒಂದು ಮೊದಲನೇ ಹಂತದಾಗಿ 100 ಕೋಟಿ ರೂಪಾಯಿ ಕೊಟ್ಟು ಒಂದು ಕಾರ್ಯಕ್ರಮ ಮಾಡಿ ಈ ನಮ್ಮ ಒಂದು ಲಿಂಗಸೂರಿಗೆ ಏನು ಕುಡಿಯುವ ನೀರಿನ ಇದೆ 24/7 ಅದನ್ನ ಜನಗಳಿಗೆ ಮುಗಿಸುವಂತ ಕೆಲಸವನ್ನ. ರಾಮ್ಪುರ ಏತ ನೀರಾವರಿ ಯೋಜನೆಯ ಮಿದಿನಾಪುರ ಕೋಟಾ ಶಿವಾರದಲ್ಲಿನ ನಾಲೆಗಳು ಇತ್ತೀಚಿನ ಮಳೆಯಿಂದ ಸಂಪೂರ್ಣವಾಗಿ ಹಾಳಾಗಿ ರೈತರ ಜಮೀನುಗಳಿಗೆ ನೀರು ಹರಿಯುವುದು ದುಸ್ತರವಾಗಿದೆ. ಇದನ್ನ ಮನಗಂಡು ರೈತರ ಅನುಕೂಲಕ್ಕಾಗಿ ನಾಲೆಗಳ ದುರಸ್ತಿಗೆ 2.50 ಕೋಟಿ ಹಣ ಮಂಜೂರಾಗಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿನ ಬಿಜೆಪಿ ಸರ್ಕಾರದ ಸಚಿವರೊಂದಿಗೆ ಮಾತನಾಡಿ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ತರಲಾಗಿದೆ, ಮುಂದಿನ ದಿನಗಳಲ್ಲಿ ಇನ್ನೂ ಅನುದಾನ ತರುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೂಪನಗೌಡ ಕರಡಕಲ್, ದಾವೂದ್ ಸಾಬ್, ಪುರಸಭೆ ಉಪಾಧ್ಯಕ್ಷ ಮೊಹಮ್ಮದ್ ರಫಿ, ಪ್ರಮೋದ್ ಕುಲಕರ್ಣಿ, ಮುಖಂಡರಾದ ಪಾಮಯ್ಯ ಮುರಾರಿ, ಗುಂಡಪ್ಪ ನಾಯಕ್, ಡಿಜಿ ಗುರಿಕಾರ್ ಸೇರಿದಂತೆ ಇತರರು ಇದ್ದರು.